ಕಾಪಿ ಹೊಡಿತೀವಿ ಅದು ಹೊಡಿತೀವಿ ಇದು ಹೊಡಿತೀವಿ ಅಂತ ಹೇಳೋರು ಹೆಂಗ್ ಹೊಡಿಬೋದು ಅಂತಂದ್ರೆ ನೀವು ಕಾಪಿನ. ಹೇ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸಾಗರ್. ನೀವು ನೋಡ್ತಾ ಇದ್ದೀರಾ ಸಾಗರ್ ಸ್ಟೋರೀಸ್ ಎಲ್ಲ ನಮ್ಮ SSLC ಹುಡುಗರೇ ನೋಡ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಈ ಸಲ SSLC ಎಕ್ಸಾಮಲ್ಲಿ ಬೇರೆ ಥರ ಸಿನ್ಸು ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ ಎಲ್ಲ ಇಲ್ಲ, ಗೊತ್ತಿರೋದು ನಿಮಗೆ. ಮಲ್ಟಿಪಲ್ ಚಾಯ್ಸು OMR ಶೀಟ್ ಮೇಲೆ ಆನ್ಸರ್ ಮಾಡಬೇಕು ಅಂತ ಸ್ವಲ್ಪ ಜನ ಹುಡುಗರು, ನಮ್ಮ ಹುಡುಗರಿಗೆಲ್ಲ ಗೊತ್ತಿರ್ತದೆಲ್ಲ, ಅರಿತು ಕುಡಿದು ಬಿಟ್ಟಿರ್ತಾರೆ. ಆಗಲೇ OMR ಶೀಟು ಹೆಂಗೆ ಆನ್ಸರ್ ಮಾಡೋದು, ಏನೇನು ಫಿಲ್ ಮಾಡಬೇಕು, ಅದು ಇದು ಅಂತೆಲ್ಲ ಗೊತ್ತಿರ್ತದೆ. ಆದರೆ ಪಾಪ ನಮ್ಮ ಹಳ್ಳಿ ಹುಡುಗರಿಗೆ ಹಂಗೆ ಹಿಂಗೆ ಇರೋ ಹುಡುಗರಿಗೆ ಗೊತ್ತಿರೋದಿಲ್ಲ ಏನು ಮಾಡಬೇಕು ಅಂತಲೇ ಗೊತ್ತಿರೋದಿಲ್ಲ. ಅವ್ರು ಯಾರು ಹೇಳು ಕೊಟ್ಟಿರಲ್ಲ, ಸ್ಕೂಲು ಕೂಡ ನೆಟ್ಟಿಗೆ ಸ್ಕೂಲವರು ಕೂಡ ಕರೆಕ್ಟಾಗಿ ಏನೋ ತಲೆ ಕೆಡಿಸ್ಕೊತ ಇರೋದಿಲ್ಲ. ಸೊ ಅಂಥವ್ರು ಏನು ಮಾಡಬೇಕು ಅಂತಂದರೆ ಇವಾಗ ಸ್ವಲ್ಪ ತಲೆ ಕೆಡಿಸ್ಕೊಂಡು ಸ್ವಲ್ಪ ನೋಡ್ಕೋಬೇಕು OMR ಶೀಟು ಹೆಂಗಿರುತ್ತೆ, ಏನೇನು ಫಿಲ್ ಮಾಡಬೇಕು ಅಂತ. ಇವಾಗ ಇವ್ರು ಬಿಟ್ಟಿರೋ ಮಾಡೆಲ್ OMR ಶೀಟ್ ಏನಿದೆ ಅದೊಂಥರ ವಿಚಿತ್ರವಾಗಿದೆ ಗುರು. ಒಂದೊಂದು ಫೋಟೋ ಬರುತ್ತಂತೆ, ಅಂದರೆ ಯಾರ್ಯಾರು ಸ್ಟೂಡೆಂಟ್ಸು ಅಟೆಂಡ್ ಮಾಡ್ತಿದ್ರು ಅವ್ರದ್ದು ಈ ಸಪ್ರೇಟ್ ಫೋಟೋ ಬರುತ್ತಂತೆ, ಅದ್ರ ಜೊತೆ ಎಲ್ಲ ಪ್ರಿಂಟ್ ಆಗಿರುತ್ತೆ ಅಂತ ಕಾಣಿಸುತ್ತೆ. ಇವರೇನೋ ಫಿಲ್ ಮಾಡಿಲ್ಲ, ಒಟ್ಟಿನಲ್ಲಿ ಪ್ರಿಂಟ್ ಆಗಿರುತ್ತೋ ಅಥವಾ ನಾವೇ ಅದನ್ನೆಲ್ಲ ಬರೀಬೇಕು ಅದು ಗೊತ್ತಿಲ್ಲ. ಪ್ರಿಂಟ್ ಆಗಿ ಬರುತ್ತೆ ಅಂತ ಕಾಣಿಸುತ್ತೆ, ಫೋಟೋ ಪ್ರಿಂಟ್ ಆದರೆ ಎಲ್ಲನೂ ಪ್ರಿಂಟ್ ಆಗೇ ಬರುತ್ತೆ. ಆ ಸಪ್ರೇಟ್ ಸಪ್ರೇಟ್ OMR ಎಲ್ಲ ಸ್ಟೂಡೆಂಟ್ಸ್ಗೂ ಕೊಡ್ತಾರೆ ಅಂತ ಕಾಣಿಸುತ್ತೆ. ಒಟ್ಟಿನಲ್ಲಿ ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದು ಸಪ್ರೇಟ್ OMR ಇರುತ್ತೆ, ಬೇರೆ ಬೇರೆ ಕಲರ್ದು. ಇಲ್ಲಿ ನೋಡ್ಬೋದು ನೀವು, ಹಾಕ್ತಿದ್ದೀನಿ ನಾನು ಸೈಡಲ್ಲಿ. ಇದು ಮಾಡೆಲ್ ಬಿಟ್ಟಿರೋದು, ಇದಕ್ಕೂ ಅದಕ್ಕೂ ಸ್ವಲ್ಪ ವೇರಿಯೇಷನ್ ಇದ್ದರೂ ಇರುತ್ತೆ. ತಲೆ ಕೆಡ್ಸ್ಕೊಂಡು ಹೋಗ್ಬಿಡಿ. ನಿಮಗೆ ಎಕ್ಸಾಮಲ್ಲಿ ಇನ್ವಿಜಿಲೇಟರ್ ಇರ್ತಾರಲ್ಲ, ಅವ್ರಿಗೆ ಏನಾರು ನಿಮ್ಗೆ ಏನಾರು ಡೌಟ್ ಬಂದರೆ, ಏನಾದ್ರು ಫಿಲ್ ಮಾಡಬೇಕಾದ್ರೆ, ಫಿಲ್ ಮಾಡಬೇಕಾದ್ರೆ ಡೌಟ್ ಬಂದಿಲ್ಲ ಅಂದರೂ ಅವ್ರ ಕರ್ತವ್ಯ ಇದು, ಫಸ್ಟ್ ಹೇಳ್ಕೊಂಡು ಕೊಡಬೇಕು ಅವ್ರು OMR ಶೀಟ್ನ ಹೆಂಗೆ ಫಿಲ್ ಮಾಡಬೇಕು ಅಂತ. ಅಕಸ್ಮಾತ್ ಏನಾದ್ರು ಪ್ರಿಂಟ್ ಆಗಿ ಬಂದಿಲ್ಲ ಅನ್ನೋ ಜಾಗದಲ್ಲಿ, ಫಾರ್ ಎಕ್ಸಾಂಪಲ್ ನಿಮ್ಮ ರೋಲ್ ನಂಬರ್ ಆಗಿರ್ಬೋದು, ನಿಮ್ಮ ಹೆಸರಾಗಿರ್ಬೋದು, ಪ್ರಿಂಟ್ ಆಗಿ ಬಂದಿಲ್ಲ ಅಂತಂದರೆ ಅದೇ ಪ್ರಿಂಟ್ ಆಗಿ ಬಂದಿಲ್ಲ ಅಂತಂದರೆ, ಸೊ ಅವ್ರನ್ನ ಕೇಳಬೇಕು ನೀವು. ಅವ್ರು ಹೇಳ್ಕೊಂಡು ಕೊಡ್ತಾರೆ, ಇನ್ ಕೇಸ್ ಅವ್ರೇನು ಹೇಳ್ಕೊಂಡು ಕೊಡಲಿಲ್ಲ, ದೌಲತ್ಗಳೆಲ್ಲ ತೋರಿಸಿದ್ರೆ ನೀವು ಕೇಳಬೇಕು ಹಿಂಗೆ ಫಿಲ್ ಮಾಡೋದು ಅಂತ ಎಲ್ಲ. ಆಮೇಲೆ ನಿಮಗೆ ಕ್ವಶನ್ ಪೇಪರ್ ಕೊಡ್ತಾರೆ, ಅದರಲ್ಲಿ ನೀವೇನು ಟಿಕ್ ಎಲ್ಲ ಏನು ಮಾಡೋಂಗೆ ಇಲ್ಲ ಗುರು. ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ವರ್ಷನ್ಸ್ ಇರುತ್ತೆ, ABCD ಅಂತ ವರ್ಷನ್ಸ್ ಇರುತ್ತೆ. ಇದರಲ್ಲಿ ಇವಾಗ ಫಸ್ಟ್ ಎ ವರ್ಷನಲ್ಲಿ ಮೊದಲನೇ ಕ್ವಶನ್ನು ನಿಮಗೆ ಬಂದಿತ್ತು ಅಂತಂದರೆ, ಇವಾಗ ಬಿ ವರ್ಷನಲ್ಲಿ ಏನಾಗಿರುತ್ತೆ ಅಂತಂದರೆ ಆ ಕ್ವಶನ್ನು 8ನೇದಾದ್ರೂ ಆಗಿರ್ಬೋದು, 20ನೇದಾದ್ರೂ ಆಗಿರ್ಬೋದು, 40ನೇದಾಗಿರ್ಬೋದು, ಹಂಗೇನೇ CD ವರ್ಷನಲ್ಲೂ ಬೇರೆ ಬೇರೆ ಕ್ವಶನ್ಸ್ ಆಗಿರುತ್ತೆ. ನಿಮ್ಗೆ ಈ ಕ್ವಶನ್ ಬಂದಿದ್ರೆ ಬೇರೆ ಬೇರೆ ವರ್ಷನ್ಸಲ್ಲಿ ಬೇರೆ 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 ಇರುತ್ತೆ. ನಿಮಗೆ ಎ ಕ್ವಶನ್ ಪೇಪರ್ ವರ್ಷನ್ ಬಂತು ಅಂತಂದರೆ ಇನ್ನು ಎ ಇರೋನು ಬೇರೆ ಮುಂದೆ ಒಂದು ಎರಡು ಬೆಂಚ್ ಮುಂದೆ ಇರ್ತಾನೆ. ಅದೇ ಥರ ನಡೆಯುತ್ತೆ ಗುರು. ಇಲ್ಲಿ ನಮ್ಮ ಹುಡುಗರು ಕಾಪಿ ಹೊಡಿತೀವಿ ಅದು ಹೊಡಿತೀವಿ ಇದು ಹೊಡಿತೀವಿ ಅಂತ ಹೇಳೋರು ಹೆಂಗೆ ಹೊಡಿಬೋದು ಅಂತಂದರೆ, ನೀವು ಕಾಪಿನ ಪಕ್ಕದಲ್ಲಿರೋ ಹತ್ರ ಹೊಡೆಯೋಕ್ಕಿಂತ ನಿಮ್ಮ ವರ್ಷನ್ನು ನಂಬರು ಯಾರ ಹತ್ರ ಇರುತ್ತೆ ಅಂದರೆ, ನಿಮ್ಮ ಎ ವರ್ಷನ್ ಬಂದಿತ್ತು ಅಂತಂದ್ರೆ ನಿಮಗೆ ಇನ್ನೊಬ್ಬ ಯಾರು ಎ ವರ್ಷನ್ ಬಂದಿದ್ದು ಅವನ್ನೇ ನೋಡ್ಕೋಬೇಕು ನೀವು. ಅವಾಗ ಮೂರನೇದೆಷ್ಟು, ನಾಲ್ಕನೇದೆಷ್ಟು, ಐದನೇದೆಷ್ಟು ಅಂತ ಕೇಳಿದ್ರೆ ಅವನು ಅವಾಗ ಹೇಳ್ತಾನೆ. ನೀವು ಬೇರೆಯವ್ರನ್ನೆಲ್ಲ ಕೇಳಿಬಿಟ್ರೆ ಮೂರನೇದೆಷ್ಟು ಅಂತ ಅವನಿಗೆ ಬೇರೆ ಕ್ವಶನ್ ಇರುತ್ತೆ ಮೂರನೇದು, ಅವನು ಬೇರೆದೇ ಆನ್ಸರ್ ಹೇಳ್ಬಿಡ್ತಾನೆ ಸ್ಟೇ ಮೇಲೆ. ಸೊ ಅದಕ್ಕೆ ವರ್ಷನ್ನ ಇಟ್ಟುಕೊಂಡು ಕಾಪಿ ಹೊಡಿ ಹೇಗಿದ್ರೆ ಹೊಡಿರಿ. ಆಮೇಲೆ ನಾನು ನಿಮ್ಗೇನು ಎಂಕರೇಜ್ ಮಾಡ್ತೀಯಲ್ಲ ಗುರು, ನಿಮ್ಮ ಕಾಪಿ ಹೊಡ್ಕೊಂಡು ಕೂತ್ಕೊಳ್ಳಿ ಅಂತ ನಾನು ಸುಮ್ಮನೆ ತಮಾಷೆ ಹೇಳ್ತಾ ಇರೋದು, ಒಂದು ವೇಳೆ ಕಾಪಿ ಹೊಡಿಬೇಕು ಅನ್ಸಿದ್ರೆ ಹೊಡಿರಿ. ಆಮೇಲೆ OMR ಶೀಟ್ ಮೇಲೆ ನೀವು ನಿಮ್ಮ ಉತ್ತರನ ಆನ್ಸರ್ನ ಮಾರ್ಕ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಕೇರ್ಫುಲ್ ಆಗಿರ್ಬೇಕು. ನೀವು ನಾಲ್ಕು ರೌಂಡ್ ಇರ್ತೈತೆ ABCD ಅಂತ, ಒಂದೊಂದು ಕ್ವಶನ್ಗೂ ಈ ಥರ ಇರುತ್ತೆ. ಅದಕ್ಕೆ ನೀವು ಕಾಟ್ ಮಾಡಬಾರ್ದು, ಟಿಕ್ ಹಾಕ್ಬಾರ್ದು. ಅಕಸ್ಮಾತ್ ನಿಮ್ಮ ಆನ್ಸರ್ ಏನಾದ್ರು ಕರೆಕ್ಟ್ ಇತ್ತು ಅಂತಂದರೆ ಟಿಕ್ ಹಾಕಕ್ಕೆ ಹೋಗ್ಬಾರ್ದು. ಅದಕ್ಕೆ ಸರ್ಕಲ್ ಮಾಡಬೇಕು, ಪೆನ್ ತೊಗೊಂಡು ನೀಟಾಗಿ ಸರ್ಕಲ್ ಮಾಡಬೇಕು ಗುರು. ಈಚೆನೂ ಹೋಗ್ಬಾರ್ದು, ಒಳಗಡೆ ಕರೆಕ್ಟಾಗಿ ಸರ್ಕಲ್ ಮಾಡಬೇಕು. ಎರಡೆರಡು ಸರ್ಕಲ್ ಮಾಡೋಕ್ಕೆ ಹೋಗ್ಬಾರ್ದು, ಒಂದೇ ಕ್ವಶನ್ಗೆ ಎರಡೆರಡು ಸರ್ಕಲ್ ಮಾಡೋಕ್ಕೆ ಹೋಗ್ಬಾರ್ದು. ಎರಡು ಸರ್ಕಲ್ ಏನಾದ್ರು ಮಾಡಿದ್ರಿ ಅಂತಂದರೆ ಅದು ಇನ್ವ್ಯಾಲಿಡ್ ಆಗೋಗ್ಬಿಡುತ್ತೆ, ಅದನ್ನು ತೊಗೊಳೋದೇ ಇಲ್ಲ ಅವರು. ಆಮೇಲೆ ಏನು ಮಾಡ್ತೀರಾ ಅಂತಂದರೆ, ಅರಿಲಿ OMR ಶೀಟಲ್ಲಿ ಕ್ವಶನ್ ನಂಬರೇ ನೋಡೋಕ್ಕೆ ಹೋಗೋದಿಲ್ಲ. ನೀವು ಇಲ್ಲಿ ನೋಡ್ತಾ ಇರ್ತೀರ, ಅಲ್ಲಿ ಕ್ವಶನ್ ನಂಬರ್ ನೋಡೋಕ್ಕೆ ಹೋಗೋದಿಲ್ಲ. ಓ ಇದಾದ್ಮೇಲೆ ಇದೆ ಅಲ್ವಾ, ಇದಾದ್ಮೇಲೆ ಇದೆ ಅಲ್ವಾ, ಇದಾದ್ಮೇಲೆ ಇದೆ ಅಲ್ವಾ ಅಂತ ಹಾಕೊಂಡು ಹೋಗ್ತಾ ಇರ್ತೀರ. ಅಲ್ಲಿ ನೋಡಿದ್ರೆ ಕ್ವಶನ್ ನಂಬರು ಅದು ಇದು ವೇರಿಯೇಷನ್ ಆಗೋಗ್ಬಿಟ್ಟಿರ್ತದೆ. ಅದಕ್ಕೆ ನೀವೇನು ಮಾಡ್ತೀರಾ ಅಂತಂದರೆ, ಫಸ್ಟು ನೀವು ಕ್ವಶನ್ ಪೇಪರ್ನ ಓದ್ತಿರ್ಬೇಕಾದ್ರೆ ಆ ಕ್ವಶನ್ ನಂಬರ್ ಏನು, ಇಲ್ಲಿ ನಾನು ಮಾರ್ಕ್ ಮಾಡ್ತಿರೋ ಕ್ವಶನ್ ನಂಬರ್ ಏನು ಅಂತ ಎರಡನ್ನೂ ವೇರಿ ಅಂತೀನಿ, ಎರಡನ್ನೂ ನೋಡಿಕೊಂಡು ಹಾಕ್ಕೊಳ್ಳಿ ಕರೆಕ್ಟಾಗಿ. ಒಂದೊಂದ್ಸಲ ಏನಾಗುತ್ತೆ ಅಂದರೆ ಈ ಥರ ಆಗಿಬಿಡುತ್ತೆ ಗುರು. ನಾನು ಅದಕ್ಕೆ ಹೇಳ್ತಾ ಇರೋದು, ಅಲ್ಲಿ ಒಂದು ಕ್ವಶನ್ ಒಂದು ಬಿಟ್ಟಿರ್ತೀರ ಒಂದು, ಆಮೇಲೆ ಅಟೆಂಡ್ ಮಾಡೋಣ ಅಂತ, ಆಮೇಲೆ ಅದಕ್ಕೆ ಹಾಕ್ಬಿಟ್ಟಿರ್ತೀರ, ಆಮೇಲೆ ಹಂಗೆ ಕಂಟಿನ್ಯೂ ಆಗೋಗ್ಬಿಡುತ್ತೆ. ನೀವು ನೋಡ್ಕೊಂಡೇ ಇರೋದಿಲ್ಲ, ಲಾಸ್ಟಲ್ಲಿ ನೋಡ್ಕೊಂಡ್ರೆ ಏನು ಪ್ರಯೋಜನ, ಒಂದೇ OMR ಶೀಟ್ ಕೊಡೋದು ಎಲ್ಲರಿಗೂ. ಆಮೇಲೆ ಕೆಳಗೆ ಸ್ಟೂಡೆಂಟ್ ಸಿಗ್ನೇಚರು ಮತ್ತು ಇನ್ವಿಜಿಲೇಟರ್ ಸಿಗ್ನೇಚರ್ ಅಂತ ಇದೆ. ಎಲ್ಲ ಪೇಪರ್ಗೂ ಅಂದರೆ ಎಲ್ಲ ಆನ್ಸರ್ ಶೀಟ್ಗೂ ಎಲ್ಲ OMR ಶೀಟ್ಗೂ ನಿಮಗೆ ಸಪ್ರೇಟ್ ಸಪ್ರೇಟ್ OMR ಶೀಟ್ ಬರುತ್ತೆ ಅಂತ ಕಾಣಿಸುತ್ತೆ. ಮೂರು ಸಬ್ಜೆಕ್ಟ್ಗೂ ಮೂರು OMR ಶೀಟ್ ಬರುತ್ತೆ. ಸೊ ಎಲ್ಲ ಶೀಟ್ಗೂ ಇನ್ವಿಜಿಲೇಟರ್ ಸೈನ್ ಆಗಿದೆಯಾ, ನಿಮ್ಮ ಸೈನ್ ಆಗಿದೆಯಾ ಅಂತ ವೆರಿಫೈ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಗೆ US ಅಂತ ಅಂತ ನಮ್ಮ
ಇಂಜಿನಿಯರಿಂಗ್ ಯು ಎಸ್ ಅನ್ನೇ ಬಂದ್ಬಿಡುತ್ತೆ. ರೋಲ್ ನಂಬರು ಮತ್ತೆ ನಿಮ್ ನೇಮು ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಬಾರ್ ಕೋಡ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಬಾರ್ ಕೋಡ್ ಎಲ್ಲ ಕಿತ್ತೋಗ್ಬಿಟ್ಟಿರ್ತದೆ, ನಿಮ್ಗೆ ಗೊತ್ತಿರೋದಿಲ್ಲ. ಇದೆಲ್ಲ ಕಂಪ್ಯೂಟರೈಸ್ಡ್ ಸ್ಕ್ಯಾನ್ ಮಾಡಿಬಿಟ್ಟು ಕಂಪ್ಯೂಟರ್ ಎಲ್ಲ ನಿಮ್ ಆನ್ಸರ್ನೆಲ್ಲ ರಿಸಲ್ಟ್ ಆಗಿ ಕನ್ವರ್ಟ್ ಮಾಡೋದು. ಇದನ್ನೆಲ್ಲ ಯಾರೋ ಒಬ್ಬೊಬ್ಬರೆ ಕೂತ್ಕೊಂಡು ಚೆಕ್ ಮಾಡ್ಕೊಂಡು ಕೂತ್ಕೊಳ್ಳೋದಿಲ್ಲ. ನಿಮ್ಮ ಏನೇನು ಮಾರ್ಕ್ ಮಾಡಿದ್ರೆ ನಿಮ್ದು OMR ಶೀಟಲ್ಲಿ ಅಂತ ಎಲ್ಲ ಚೆಕ್ ಮಾಡ್ಕೊಂಡು ಕೂತ್ಕೊಳ್ಳೋದಿಲ್ಲ. ಎಲ್ಲಾನು ಕಂಪ್ಯೂಟರ್ ಹಾಕ್ಬಿಡ್ತಾರೆ, ಕಂಪ್ಯೂಟರ್ನ ಡಿಟೆಕ್ಟ್ ಮಾಡುತ್ತೆ ಇದು ಆನ್ಸರ್ ಕರೆಕ್ಟಾ ಅಥವಾ ರಾಂಗಾ ಅಂತ. ನಿಮ್ಮ ಪ್ಯಾಟರ್ನ್ ಇರ್ತಲ್ಲಪ್ಪ ವರ್ಷನ್ನು, ಅಂದರೆ ABCD ಅಂತ ಕ್ವಶನ್ ಪೇಪರ್ ಮೇಲೆ ಅದ್ರ ಮೇಲೆ ಡಿಟೆಕ್ಟ್ ಮಾಡುತ್ತಿದ್ದು. ಇದಿಷ್ಟು ನೀವು ಆನ್ಸರ್ ಮಾಡೋ OMR ಶೀಟ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್. ಯಾವುದಕ್ಕೂ ಒಂದ್ಸಲಿ ಮಾಡಲ್ OMR ಶೀಟ್ ಇದೆಯಲ್ಲ, ಇದನ್ನ ನೋಡ್ಕೊಂಡಿರಿ ಹೆಂಗಿರುತ್ತೆ ಅಂತ. ಸೊ ಅದ್ರ ಮೇಲೆ ನೀವು ಫಿಲ್ ಮಾಡಬೇಕು. ಆಮೇಲೆ ಇನ್ನೊಂದು ಹೇಳೋದು ಮರ್ತಿದ್ದೆ, ವರ್ಷನ್ ನಂಬರ್ನ ನೀವು ಅದಕ್ಕೂ ಸರ್ಕಲ್ ಹಾಕಬೇಕು. ಇಲ್ಲಿ ವರ್ಷನ್ ನಂಬರ್ ಕೊಟ್ಟಿಲ್ಲ, ಅವ್ರು ಮಿಸ್ ಮಾಡಿದ್ದಾರೆ. ವರ್ಷನ್ ನಂಬರ್ ಅಂದರೆ ನಿಮ್ಮ ಕ್ವಶನ್ ಪೇಪರ್ ABC ಅಂತ ಎಲ್ಲ ಇರುತ್ತಲ್ಲ, ಆ ವರ್ಷನ್ ಯಾವ ವರ್ಷನ್ ಅಂತ ನೀವು ಸರ್ಕಲ್ ಮಾಡಬೇಕು. ಅದನ್ನೊಂದು ಮರ್ತವ್ರಿ ಇಲ್ಲಿ, ನಾನು ಇಲ್ಲಿ ಹೇಳ್ತಾ ಇದ್ದೇನೆ ಅದನ್ನ. ವರ್ಷನ್ ನಂಬರ್ ಹಾಕಲೇಬೇಕು ಗುರು, ಇಲ್ಲಾಂದ್ರೆ ನಿಮ್ಮ ಕ್ವಶನ್ ನಂಬರ್ ಯಾ ನಿಮ್ಮ ವರ್ಷನ್ ಕ್ವಶನ್ ಪೇಪರ್ ವರ್ಷನ್ ಯಾವುದು ಅಂತಲೇ ಗೊತ್ತಾಗೋದಿಲ್ಲ ಕಂಪ್ಯೂಟರ್ಗೆ. ಎಲ್ಲಿಂದ ಡಿಟೆಕ್ಟ್ ಮಾಡುತ್ತೆ ಆನ್ಸರ್ಸ್ನೆಲ್ಲ. OMR ಶೀಟ್ನ ಫಿಲ್ ಮಾಡಬೇಕಾದ್ರೆ ಸ್ವಲ್ಪ ಅಲರ್ಟ್ ಆಗಿರಿ, ಅಟೆಂಟಿವ್ ಆಗಿರಿ. ಯಾಕಂದರೆ ಒಬ್ಬರು ಕೊಡೋದು ಒಂದೊಂದೇ OMR ಶೀಟು ಒಂದೊಂದು ಸಬ್ಜೆಕ್ಟ್ಸಿಗೆ. ನೀವೇನಾದರೂ ಅದ್ರಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದ್ರಿ ಅಂತಂದರೆ, ಏನೋ ಯೋಚನೆ ಮಾಡ್ಕೊಂಡು ಏನೋ ಬರೆದ್ರಿ ಅಂತಂದರೆ ಅದಕ್ಕೆಲ್ಲ ವೈಟ್ನರ್ ಹಾಕ್ಬೇಕಾಗ್ತದೆ. ನಮ್ಮ ಇಂಜಿನಿಯರಿಂಗಲ್ಲಿ ವಿಟಿಯೋಲೆಲ್ಲ ನಡೀತದೆ, ವೈಟ್ನರ್ ಹಾಕಿದ್ರೂ ಏನೂ ಮಾಡೋದಿಲ್ಲ ಅವರು. ಸ್ವಲ್ಪ ನಿಮಗೆ ಏನಿರ್ತದೋ ಗೊತ್ತಿಲ್ಲ, ವೈಟ್ನರ್ ಹಾಕ್ಬೋದು ಏನಕ್ಕೆ ವೈಟ್ನರ್ ಹಾಕಿಸ್ಕೊಂತೀರ? ಫಸ್ಟ್ ಆಫ್ ಆಲ್ ಒಂದು 5 ನಿಮಿಷನೋ 10 ನಿಮಿಷನೋ ನೀಟಾಗಿ ತೊಗೊಂಡು ಕಾಮಾಗಿ ಕೂತ್ಕೊಂಡು ನೀವು ಏನು ಫಿಲ್ ಮಾಡಬೇಕು ಅದು ನೀಟಾಗಿ ಫಿಲ್ ಮಾಡಿ, ಏನೇನೋ ಯೋಚನೆ ಮಾಡ್ಕೊಂಡು ಏನೇನೋ ಮಾಡೋಕ್ಕೆ ಹೋಗ್ಬಿಡಿ. ಅವಾಗ ಹಂಗೆ ಆಗುತ್ತಷ್ಟೇ, ಇಲ್ಲಾಂದರೆ ವೈಟ್ನರ್ ಏನೋ ಅಗತ್ಯತೆನೇ ಇಲ್ಲ. ನೀವು ಮಿಸ್ಟೇಕ್ ಮಾಡಿದ್ರೆ ಅಂದ್ರೆ ವೈಟ್ನರ್ ಹಾಕೋದು, ಒಂದೊಂದ್ಸಲ ಏನಾಗುತ್ತೆ ಅಂದರೆ ರಿಸಲ್ಟ್ ಎಲ್ಲ ವಿತ್ಡ್ರಾಲ್ ಮಾಡಿಬಿಡ್ತಾರೆ. ಈ ಥರ ವೈಟ್ನರ್ ಹಾಕೋರು, ಆಮೇಲೆ ತಿರ್ಗಾ ಹೋಗ್ಬಿಟ್ಟು KCB ಬೋರ್ಡ್ ಹೋಗ್ಬಿಟ್ಟು KCB ಬೋರ್ಡ್ ಹೋಗ್ಬಿಟ್ಟು ತಿರ್ಗಾ ಅಲ್ಲೆಲ್ಲ ವೆರಿಫೈ ಮಾಡಿಸ್ಬಿಟ್ಟು ಅದನ್ನೆಲ್ಲ ಫಾರ್ವರ್ಡ್ ಮಾಡಬೇಕಾಗುತ್ತೆ. ಇದೆಲ್ಲ ಬೇಕಾ ನಿಮಗೆ? ಅದಕ್ಕೆ ನಿಧಾನಕ್ಕೆ ಎಲ್ಲ ಮಾಡಿ ಮಾಡೋಣ. ಇದಿಷ್ಟೇ ಇವತ್ತಿನ ವೀಡಿಯೋ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.